Good afternoon, everyone. So, in the previous class, we have completed the study of operators, that is the classification of operators depending upon the operation that they perform. ಅವು ಯಾವ ಕೆಲಸಕ್ಕೆ ಉಪಯೋಗ ಮಾಡ್ಕೊಂತೇವಿ ಅನ್ನೋ ಬೇಸಿಸ್ ಮೇಲೆ ಆಪರೇಟರ್ಸ್ ಅನ್ನ ಏನ್ ಮಾಡ್ಯಾರ ಕ್ಲಾಸಿಫೈ ಮಾಡ್ಯಾರ. ದೇ ಹ್ಯಾವ್ ಬೀನ್ ಡಿವೈಡೆಡ್ ಇನ್ ಟು ಡಿಫ್ರೆಂಟ್ ಕ್ಯಾಟಗರೀಸ್. ಅರೌಂಡ್ 7 ಕ್ಯಾಟಗರೀಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಅದರೊಳಗಡೆಗೆ ವಿ ಸ್ಟಡಿಡ್ ಅ ಆಪರೇಟರ್ ವಿಚ್ ಇಸ್ ಕಾಲ್ಡ್ ಆಸ್ ಕಂಡೀಷನಲ್ ಆಪರೇಟರ್. ಒಂದು ಕಂಡೀಷನಲ್ ಆಪರೇಟರ್ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಕ್ವೆಶ್ಚನ್ ಮಾರ್ಕ್ ಫಾಲೋಡ್ ಬೈ ಕೋಲನ್, which is used for checking the condition. Condition ಅನ್ನು ಚೆಕ್ ಮಾಡಿ ಆ ಬೇಸಿಸ್ ಮೇಲೆ ಕಂಡೀಷನ್ ಟ್ರೂ ಆಗ್ತಿತ್ತು ಅಥವಾ ಫಾಲ್ಸ್ ಆಗ್ತಿತ್ತು ಅನ್ನೋ ಬೇಸಿಸ್ ಮೇಲೆ ಒನ್ ಆಫ್ ದ ಪಾರ್ಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅದರದ್ದು ಒಂದು ಎಕ್ಸಾಂಪಲ್ ಅನ್ನು ಸ್ಟಡಿ ಮಾಡೋಣ ಅಂತ ಹೇಳಿದೆ. ಪ್ರಿಂಟ್ ವೆದರ್ ದ ಗಿವನ್ ಇಯರ್ ಈಸ್ ಲೀಪ್ ಇಯರ್ ಆರ್ ನಾಟ್, ಕೊಟ್ಟಿರುವಂತಹ ವರ್ಷ ಲೀಪ್ ಇಯರ್ ಆಯ್ತು ಅಥವಾ ಇಲ್ವೋ ಅಂತ ಹೇಳಿ. ಇಫ್ ದ year is completely divisible by 4, completely divisible in the sense the remainder will be 0. ಯಾವುದನ್ನಾದ್ರೂ ನಾವು ಕಂಪ್ಲೀಟ್ಲಿ ಡಿವಿಸಿಬಲ್ ಅಂತ ಯಾವಾಗ ಕರಿತೀವಿ, ಯಾವಾಗ ಆ ನಂಬರ್ ಅನ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಜೀರೋ ಬರ್ತೈತಿ, ಅಂಡ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅ ಕಂಪ್ಲೀಟ್ಲಿ ಡಿವಿಸಿಬಲ್ ನಂಬರ್. ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 4 ಇತ್ತು ಅಂತಂದ್ರೆ ಅದನ್ನ ನಾವು ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದರ್ವೈಸ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಲೀಪ್ ಇಯರ್. ಸೊ ಬೇಸಿಕ್ ಕಂಡೀಷನ್ ದಟ್ ಯು ಆರ್ ಗೋಯಿಂಗ್ ಟು ಚೆಕ್ ಈಸ್, ನಾನು ನಿಮಗೆ ಕಂಡೀಷನಲ್ ಆಪರೇಟರ್ ನ ಯೂಸ್ ಮಾಡಿ ಬರೀವಿ ಅಂತ ಹೇಳಿರ್ಲಿಲ್ಲ. ಐ ಹ್ಯಾವ್ ಟೋಲ್ಡ್ ಯು ಟು ರೈಟ್ ಯೂಸಿಂಗ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಫ್ ಇಯರ್ ಮಾಡ್ 4 ಇಸ್ ಈಕ್ವಲ್ಸ್ ಟು 0 ಮೀನ್ಸ್ ದಿಸ್ ಪರ್ಟಿಕ್ಯುಲರ್ ಇಯರ್ ನೀವು ಯಾವ ವರ್ಷನ ಎಂಟರ್ ಮಾಡ್ತೀವಿ, 94, 96, 2020, 2021, whatever the year may be. If that year is completely divisible by 4, completely in the sense when you divide it by 4, the remainder that you are going to get is 0. It is a modulus operator which is going to give the remainder as the answer. Quotient na kodangilla, adar badlige remainder na answer on thele kodutaide. If the remainder that you get, ಇಷ್ಟೋ ತನಕ ವೇಟ್ ಮಾಡಿದ್ದೆ ಜಾಯಿನ್ ಆಗ್ತಿದ್ರಿ ಅಂತ ಹೇಳಿ ಈಗ ಜಾಯಿನ್ ಆಗ್ತಾರೆ ನೋಡ್ರಿ. ಓಕೆ, ಸೊ ಒಂದು ನಂಬರ್ ಅನ್ನ 4 ದಿಂದ ಡಿವೈಡ್ ಮಾಡಿದಾಗ ಬಂದಿರುವಂತ ರಿಮೈಂಡರ್ 0 ಇತ್ತು ಅಂತಂದ್ರೆ ಈ ಕಂಡೀಷನ್ ಏನಾಗುತ್ತೆ, ಟ್ರೂ ಆಗುತ್ತೆ. ಇಫ್ ದಿಸ್ ಕಂಡೀಷನ್ ಇಸ್ ಟ್ರೂ, ದೆನ್ ಐ ವಿಲ್ ಪ್ರಿಂಟ್ ಇಟ್ ಆಸ್ ದ ಗಿವನ್ ಇಯರ್ ಇಸ್ ಲೀಪ್ ಇಯರ್, ಕೊಟ್ಟಿರೋ ಒಂದು ವರ್ಷ ಲೀಪ್ ಅದ. ಇಲ್ಲ, ಈ ಕಂಡೀಷನ್ ಫಾಲ್ಸ್ ಆಯ್ತು, ಅದರ್ ದೆನ್ 0 ನಿಮಗೆ ರಿಮೈಂಡರ್ ಬಂತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ಅನದರ್ ಸ್ಟೇಟ್ಮೆಂಟ್ ದಟ್ ಇಟ್ ಈಸ್ ನಾಟ್ ಲೀಪ್ ಇಯರ್, ಅದು ಲೀಪ್ ಇಯರ್ ಇಲ್ಲ ಅಂತ ಹೇಳಿ ಪ್ರಿಂಟ್ ಮಾಡ್ತೀನಿ. ಇದನ್ನೇ ನಾನು ಅಲ್ಗೋರಿದಮ್ ಫ್ಲೋ ಚಾರ್ಟ್ ಹಾಕು ಅಂತ ಹೇಳಿದ್ದು. ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್, ಅದನ್ನ ಬಿಟ್ಟರೆ ಉಳಿದೆಲ್ಲ ಕನ್ಸೆಪ್ಟ್ ನಿಮಗೆ ಗೊತ್ತಾಗ್ತಾವ. ಯು ನೀಡ್ ಟು ಜಸ್ಟ್ ರೀಡ್ ಒನ್ ಇನ್ಪುಟ್, ದಟ್ ಈಸ್ ಇಯರ್. ಒಂದೇ ಇನ್ಪುಟ್ ತಗೊಂತೀವಿ, ಅದು ಇಯರ್. ಅದಾದ್ಮೇಲೆ ಈ ಆಪರೇಷನ್ ಅನ್ನ ಕ್ಯಾರಿ ಔಟ್ ಮಾಡ್ತೀವಿ, ದೆನ್ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ಟೂ ಸ್ಟೇಟ್ಮೆಂಟ್ಸ್. ಕಂಡೀಷನ್ ಟ್ರೂ ಆದ್ರೆ ಕೊಟ್ಟಿರುವಂತ ವರ್ಷ ಲೀಪ್ ಅದ, ಕಂಡೀಷನ್ ಟ್ರೂ ಆಗ್ಲಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಅ ಲೀಪ್ ಇಯರ್. ಇದು ಇಫ್ ಎಲ್ಸ್ ಅನ್ನ ಯೂಸ್ ಮಾಡ್ಲಾರ್ದು mod 4 is equals to 0. This is your condition. Condition followed by a question mark. And then you are going to print two values, two statements or two constant, whatever it may be. And those are separated by a colon. In part 2, in a false. Condition 2 are the ಇದು ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಟ್ರೂ ಯು ನೀಡ್ ಟು ಪ್ರಿಂಟ್ ದ ಸ್ಟೇಟ್ಮೆಂಟ್ ಇಟ್ ಈಸ್ ಲೀಪ್ ಇಯರ್, ಅಂಡ್ ಹಿಯರ್ ಯು ಆರ್ ನಾಟ್ ಗೋಯಿಂಗ್ ಟು ಎಡಿಟ್ ಇಟ್, ಯು ವಿಲ್ ಪ್ರಿಂಟ್ ಇಟ್ ಸೆಪರೇಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಸೆಮಿ ಕೊಲನ್, ಬಟ್ ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್, ರಾದರ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್. ಇಟ್ ಈಸ್ a part of the statement, so you are not going to use a semicolon here. Next, condition false is wondering in print article, it is not a leap
here. Now it is end of the statement, which is ended with the semicolon. Adu ivaga end aitu namma statement. Adukke ige en martevi namu, we are going to enter a in disturbance. Okay, so this is how you are going to make use of the statement. ಈ ರೀತಿಯಾಗಿ ನಾವು ಕಂಡೀಷನಲ್ ಆಪರೇಟರ್ ಅನ್ನು ಯೂಸ್ ಮಾಡ್ಕೊಂತೀವಿ. ಇದನ್ನೇ ನಾನು ಇಲ್ಲಿ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ನಿಮಗೆ ವಿಲ್ ರೈಟ್ ದ ಪ್ರೋಗ್ರಾಮ್ ಫಾರ್ ದ ಸೇಮ್. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತದಲ್ಲ, ಇಸ್ ಇಟ್ ವಿಸಿಬಲ್? ಇಸ್ ದ ಸ್ಕ್ರೀನ್ ವಿಸಿಬಲ್ ಟು ಎವ್ರಿವನ್? ಸೇ ಯೆಸ್ ಆರ್ ನೋ. ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ಲಿಕ್ಕೈತೋ ಇಲ್ಲೋ? ಯೆಸ್ ಮ್ಯಾಮ್. ಓಕೆ, ನೌ will create a new file with the command vi and name of the program, because we are going to write the program for testing whether the given year is leap year or not. Adrina relevant adanta hesaru kodabodu athwa conditional operator ad working anna check madlikattevi, we can give that particular name. So we'll give the name as leap dot c. Dot c is compulsory because you are going to write the program which is written with the help of C language. Now bariyuvanta program idu bariyakatevi namu C language naga barilikatevi. For that purpose you need to write the program extension as .c. okay, enter. Now a new file is created, as you can see here below leap.c. alli munde adu kuda bandeyti new file annuvanta adu kuda available ada. ಕಾಣಂಗಿಲ್ಲ, ಮೊಬೈಲು ಇಲ್ಲ. ಮೊಬೈಲ್ ಅದ ಜಾಯಿನ್ ಆಗಿ ಮತ್ತಿದ್ರು ಫಾಸ್ಟ್. ಓಕೆ, ಸೊ ಬಿಫೋರ್ ರೈಟಿಂಗ್ ದ ಪ್ರೋಗ್ರಾಮ್ ವಿ ನೀಡ್ ಟು ಪ್ರೆಸ್ ಐ, ಬಿಕಾಸ್ ಎವ್ರಿಥಿಂಗ್ ದಟ್ ಯು ಟೈಪ್ ವಿಲ್ ಬಿ ಟೇಕನ್ ಆಸ್ ಅನ್ ಇನ್ಪುಟ್ ಓನ್ಲಿ ಇಫ್ ಯು ಕಮ್ ಇನ್ ಟು ಇನ್ಪುಟ್ ಮೋಡ್. ಅದ್ರ ಸಲುವಾಗಿ ನಾನು ಇವಾಗ ಏನ್ ಮಾಡ್ತೀನಿ, ಐ ಬಟನ್ ಅನ್ನ ಪ್ರೆಸ್ ಮಾಡ್ತೀನಿ. ಐ ಪ್ರೆಸ್ ಐ. ಓಕೆ, ನೌ ವಿ ಆರ್ ಇನ್ ದ ಇನ್ಸರ್ಟ್ ಮೋಡ್. So start writing the program. The first line will be linking section, that is hash include stdio.h. next main function, and then opening of the main block, that is with a curly bracket,
Next, declaration part. Nane idagle illi board mal pro syntax na bardaga. You require only one input, that is year. Enter maduvanta year, leap year aitho athva illo anta check madbeku. Year antandre navu yav riti kodte, whether it will be a character, floating point or integer type of data. Yav tara character data year ige character number year antandre YAR year alla ವರ್ಷನ ಚೆಕ್ ಮಾಡೋದು 1990 1980 2000 ಇಂಟಿಜರ್ ಇಂಟಿಜರ್ ಏನು ಇರ್ತಾವ ಇಂಟಿಜರ್ ಇಂಟಿಜರ್ ಟೈಪ್ ವ್ಯಾಲ್ಯೂಸ್ ದಟ್ ಮೀನ್ಸ್ ಡೇಟಾ ಟೈಪ್ ವಿಲ್ ಬಿ ಇಂಟ್ ಹೌದಾ ಉಳಿದೋರು ಅದಿರೋ ಇಲ್ವಾ ಡೇಟಾ ಟೈಪ್ ವಿಲ್ ಬಿ ಇಂಟ್ ಇಂಟ್ And then name of the variable will take it as year only. ಯಾಕಂದ್ರೆ ಇಯರ್ ಅನ್ನೇ ಕೊಡ್ತೀವಿ ಅದು ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ ಹೇಳಿ ಇಯರ್ ಅಂತ ಹೇಳಿನೆ ತಗೊಳ್ಳೋಣಂತ. ನೆಕ್ಸ್ಟ್ ವಿ ನೀಡ್ ಟು ಎಂಟರ್ ದ ವ್ಯಾಲ್ಯೂ ಫಾರ್ ಇಯರ್. ಇಯರ್ ಅನ್ನ ಎಂಟರ್ ಮಾಡ್ಬೇಕಾ? ಅದ್ರ ಸಲುವಾಗಿ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇಂಡಿಕೇಟಿಂಗ್ ಎಂಟರ್ ದ ಇಯರ್. ಎಂಟರ್ the year you want to check leap year aito illo anta yav varshana check madbekagitti adanna enter madri. Enter the year you want to check. Okay, then slash n double quote complete and then semicolon end of the statement. Okay, ee riti one statement bandakshana user data n enter martana ಅದನ್ನ ಕಂಪ್ಯೂಟರ್ ರೀಡ್ ಮಾಡಬೇಕು. ಸೊ ಫಾರ್ ದಟ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಂಡ್ ಹೌ ಮೆನಿ ವ್ಯಾಲ್ಯೂಸ್ ಯು ಆರ್ ಗೋಯಿಂಗ್ ಟು ಎಂಟರ್ ಓನ್ಲಿ ಒನ್ ಇಯರ್ ಒಂದನ್ನೇ ಎಂಟರ್ ಮಾಡ್ತೀರಿ. ಇಲ್ಲಿ ಹೇಳೇವ್ ನಾವು ಎಂಟರ್ ದ ಇಯರ್ ಹೌ ಮೆನಿ ವ್ಯಾಲ್ಯೂಸ್ ಯು ನೀಡ್ ಟು ಎಂಟರ್ ಓನ್ಲಿ ಒನ್ ವ್ಯಾಲ್ಯೂ. ಅದು ಯಾವ ರೀತಿಯಾದಂತಹ ವ್ಯಾಲ್ಯೂ? ಇಂಟೀಜರ್ ಟೈಪ್ ಆಫ್ ವ್ಯಾಲ್ಯೂ. ದಟ್ ಮೀನ್ಸ್ ದ ಫಾರ್ಮ್ಯಾಟ್ ಸ್ಟ್ರಿಂಗ್ ವಿಲ್ ಬಿ ಓನ್ಲಿ ಒನ್ ಅಂಡ್ ದಟ್ ಟು ಇಂಟೀಜರ್ ಟೈಪ್. ಇಂಟೀಜರ್ ಅಂತಂದ್ರೆ ಪರ್ಸೆಂಟೇಜ್ ಡಿ ಒಂದೇ, ಯಾಕಂದ್ರೆ ನಾವು ಇನ್ಪುಟ್ ಒಂದೇ ಕೊಡ್ಲಿಕ್ಕತ್ತೇವಿ. ಅಂಡ್ ವಾಟ್ ಈಸ್ ದ ನೇಮ್ ಆಫ್ ದ ವೇರಿಯೇಬಲ್? ಇಟ್ ಈಸ್ ಇಯರ್. ಸೊ ಅಂಡ್ ಇಯರ್ ಸೆಮಿಕೊಲನ್. ಈ ಸ್ಟೇಟ್ಮೆಂಟ್ ಇಂದ ಏನಾಗ್ತೈತಿ, ನೀವು ಏನು ವ್ಯಾಲ್ಯೂ ಅನ್ನ ಎಂಟರ್ ಮಾಡ್ತಿರಲ್ಲ ಆ ವ್ಯಾಲ್ಯೂ ಹೋಗಿ ಇಯರ್ ಅಂತ ಹೇಳಿ ಇಲ್ಲಿ ನಾವು ಬ್ಲಾಕ್ ಅನ್ನ ಅಲೋಕೇಟ್ ಮಾಡ್ಕೊಂಡಿರ್ತೀವಿ ಮೆಮರಿ ಒಳಗ, ಅಲ್ಲಿ ಹೋಗಿ ಸ್ಟೋರ್ ಆಗ್ತೈತಿ. And next we need to check whether this particular year is the leap year or no. So for that reason you are going to use the conditional operator. Year mod 4 is equals to 0. Andra now enter madiruvanta year 4 rinda completely divisible by 4 ado illvo. 4 inda poorthiyagi divide aagtaito illvo andra namaga result 0 bartaito illvo. ಝೀರೋ ಬಂತು, ಕಂಡೀಷನ್ ಟ್ರೂ ಆಗ್ತೈತಿ. ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಇಟ್ ಈಸ್ ಅ ಲೀಪ್ ಇಯರ್, ಅದರ್ವೈಸ್ ಇಟ್ ಈಸ್ ನಾಟ್ ಅ ಲೀಪ್ ಇಯರ್ ಕ್ವಶನ್ ಮಾರ್ಕ್. ದೆನ್ ದ ಫಸ್ಟ್ ಸ್ಟೇಟ್ಮೆಂಟ್ ವಿಚ್ ವಿಲ್ ಬಿ ಅ ಟ್ರೂ ಸ್ಟೇಟ್ಮೆಂಟ್. ಈ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಅದರ ಅರ್ಥ ಏನು, ನಾವ್ ಎಂಟರ್ ಮಾಡಿರುವಂತ ವರ್ಷ ಲೀಪ್ ಇಯರ್ ಅದ ಅಂತ ಅರ್ಥ. ಅದನ್ನೇ ಇಲ್ಲಿ ಟೈಪ್ ಮಾಡ್ರಿ ಪ್ರಿಂಟ್ ಎಫ್ ದ ಗಿವನ್ the given year is leap year. Condition false aitu andre it will be followed by a colon. Nan in modlin class or hindin class or that is on Saturday I had given the syntax expression question mark value 1 colon value 2. That means expression ಟ್ರೂ ಆದ್ರೆ ವ್ಯಾಲ್ಯೂ 1 ಪ್ರಿಂಟ್ ಆಗುತ್ತೆ, ಎಕ್ಸ್ಪ್ರೆಷನ್ ಫಾಲ್ಸ್ ಆದ್ರೆ ವ್ಯಾಲ್ಯೂ 2 ಪ್ರಿಂಟ್ ಆಗುತ್ತೆ. ಹಿಯರ್ ಅವರ್ ವ್ಯಾಲ್ಯೂ 1 ಈಸ್ ನಥಿಂಗ್ ಬಟ್ ಅ ಸ್ಟೇಟ್ಮೆಂಟ್ ವಿಚ್ ಇಂಡಿಕೇಟ್ಸ್ ದಟ್ ದ ಗಿವನ್ ಇಯರ್ ಈಸ್ ಅ ಲೀಪ್ ಇಯರ್. ಅದರ್ವೈಸ್ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಇದು ಪ್ರಿಂಟ್ ಆಗ್ತೈತಿ, ಏನು ಇಟ್ಸ್ ನಾಟ್ ಅ ಲೀಪ್ ಇಯರ್. ಲೀಪ್ ಓಕೆ ಅದು
Okay. The given year is not a leap year. Now you are ending it with a semicolon because this is end of the statement. Namge en madbekagittu ella kelsa mugittu. We are going to end the main function here. So this is the program you need to write for checking whether the given year is leap year or no. Nam conditional operator illada nodri. This question mark and this colon is a conditional operator which we have made use of. ಇವಾಗ ಇದನ್ನ ಸೇವ್ ಮಾಡಿ ಎಕ್ಸಿಟ್ ಮಾಡಬೇಕು ಎಸ್ಕೇಪ್ ಕೋಲನ್ ಡಬ್ಲ್ಯೂ ಕ್ಯೂ ಎಂಟರ್ ನೌ ಕಂಪೈಲ್ ಇಟ್ ಸಿ ಸಿ ಲೀಪ್ ಡಾಟ್ ಸಿ ನೋ ಎರರ್ಸ್ ದೆನ್ ಎಕ್ಸಿಕ್ಯೂಟ್ ಡಾಟ್ ಸ್ಲ್ಯಾಶ್ ಎ ಡಾಟ್ ಔಟ್ ಎಂಟರ್ ಎಂಟರ್ ದ ಇಯರ್ ಯು ವಾಂಟ್ ಟು ಚೆಕ್ ಐ ವಾಂಟ್ ಟು ಚೆಕ್ ದಿಸ್ ಪರ್ಟಿಕ್ಯುಲರ್ ಇಯರ್ ವೆದರ್ ಇಟ್ ಈಸ್ ಅ ಲೀಪ್ ಇಯರ್ ಆರ್ ನೋ ದ ಗಿವನ್ ಇಯರ್ ಈಸ್ ಅ ಲೀಪ್ ಇಯರ್ ಇನ್ನೊಂದನ್ನ ಚೆಕ್ ಮಾಡಿ ನೋಡೋಣಂತ ಎಂಟರ್ ದ ಇಯರ್ ದ ಗಿವನ್ ಇಯರ್ ಈಸ್ ನಾಟ್ ಅ ಲೀಪ್ ಇಯರ್ ಬಂತ ಔಟ್ಪುಟ್ ಕರೆಕ್ಟ್ ಆಗಿ ದ ಔಟ್ಪುಟ್ ಈಸ್ ಕರೆಕ್ಟ್ ಆರ್ ರಾಂಗ್ ಬಂದಿರುವಂತ ಔಟ್ಪುಟ್ ಕರೆಕ್ಟ್ ಐತೋ ರಾಂಗ್ ಐತೋ ಕರೆಕ್ಟ್ ಐತ್ರಿ ಮ್ಯಾಮ್ ಕರೆಕ್ಟ್ ಐತಿ ಪ್ರೋಗ್ರಾಮ್ ತಿಳಿತಾ ಇಲ್ವೋ ಅಂಡರ್ಸ್ಟುಡ್ ಅವರ್ ನೋ ಪ್ರೋಗ್ರಾಮ್ If anybody is having any doubt, then you can ask. You can clarify your doubts. Yar gare enda doubts idu antandre kelabodu. No, madam. First, remember conditional operator, the syntax. Expression, no question mark, value 1 or variable 1, and then colon value 2. First, you are going to check the condition, and depending upon its result, either this or this variable value or statement is going to be executed. Condition true, adra first part execute agutte, condition false, adra second part execute agutte. Now, illi en madlikattivi, whether the given year is completely divisible by 4 or no, annodanna check madlikattivi. This is our expression to be checked. Id expression true aitu antandre, ee statement execute agutte. ಇದು ಫಾಲ್ಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತೈತಿ ದಟ್ಸ್ ಇಟ್ ಓಕೆ ಅಂಡ್ ಒನ್ ಮೋರ್ ಆಪರೇಟರ್ ದಟ್ ವಿ ಸ್ಟಡಿಡ್ ಈಸ್ ಸ್ಪೆಷಲ್ ಕ್ಯಾಟಗರಿ ಆಪರೇಟರ್ ಇನ್ನೊಂದು ಯಾವ್ದು ಕಲ್ತಿದ್ವಿ ಸ್ಪೆಷಲ್ ಆಪರೇಟರ್ಸ್ ಅನ್ನ ಕಲ್ತಿದ್ವಿ ಅದರೊಳಗೊಂದು ಎಕ್ಸಾಂಪಲ್ ಅದ ನೋಡ್ರಿ ದಟ್ ಈಸ್ ಸೈಜ್ ಆಫ್ ಆಸ್ ಐ ಸೇಡ್ ಇನ್ ದ ಲಾಸ್ಟ್ ಕ್ಲಾಸ್ ಇಟ್ಸೆಲ್ಫ್ size of ಇಲ್ಲಿ ನಾವ್ ಏನ್ ಮಾಡ್ತೀವಿ operand ಅನ್ನ ಪಾಸ್ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಗಿವ್ ಅನ್ operand ಇಲ್ಲಿ ಏನು ಪಾಸ್ ಮಾಡ್ತೀವಿ ಅದರದ ಟೋಟಲ್ ಮೆಮರಿ ಆಕ್ಯುಪೈ ಮಾಡ್ಕೊಳ್ಳೋದು ಎಷ್ಟದ ಅನ್ನೋದನ್ನ ಈ ಫಂಕ್ಷನ್ ರಿಟರ್ನ್ ಮಾಡ್ತೀವಿ ಇದ್ರ ಕೆಲಸ ಏನು ವಿಚ್ ಎವರ್ ಈಸ್ ಫಾಸ್ಟ್ ಆಸ್ ಅನ್ operand ಮೇ ಬಿ ಅ ಕಾನ್ಸ್ಟಂಟ್ ಆರ್ ಮೇ ಬಿ ಅ ವೇರಿಯೇಬಲ್ ಆರ್ ಮೇ ಬಿ ಅ ಡೇಟಾ ಟೈಪ್ ಇಂಟ್ ಅಂತ ಕೊಟ್ರೆ ಇಂಟೀಜರ್ಗೆ ಎಷ್ಟು ಮೆಮರಿ ಸ್ಪೇಸ್ ಬೇಕು ನೀವು ಎ ಅಂತ ಕೊಟ್ರಿ ಅಂದ್ರೆ ಎ ಯಾವ್ದದ ಅನ್ನೋ ಬೇಸಿಸ್ ಮೇಲೆ ಅದಕ್ಕೆ ಎಷ್ಟು ಮೆಮರಿ ಬೇಕು ಅಥವಾ ನೀವು 10, 12.5 ಈ ರೀತಿ ವ್ಯಾಲ್ಯೂಸ್ ಅನ್ನ ಕೊಟ್ರು ಕೂಡ ಅದರದ ಮೆಮರಿ ಅಲೋಕೇಶನ್ ಎಷ್ಟು ಬೇಕಾಗ್ತೈತಿ ಅನ್ನೋದನ್ನ ಹೇಳೋ ಕೆಲಸ ಸ್ಪೆಸಿಫೈಯಿಂಗ್ ದ ಲೆಂತ್ ಸ್ಪೆಸಿಫೈಯಿಂಗ್ ದ ಸೈಜ್ ಆಫ್ ದ ಆಪರಂಡ್ ಈಸ್ ವಾಟ್ ಈಸ್ ದ ಟಾಸ್ಕ್ ಆಫ್ ಸೈಜ್ ಆಫ್ ಆಪರೇಟರ್ ಸೈಜ್ ಆಫ್ ಆಪರೇಟರ್ ಕೆಲಸ ಏನು ನಾವೇನನ್ನ ಆಪರಂಡ್ ಅಂತ ಪಾಸ್ ಮಾಡಿರ್ತೀವಿ ಅದರ ಸೈಜ್ ಅನ್ನ ಸ್ಪೆಸಿಫೈ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅದ್ರದ ಒಂದು ಎಕ್ಸಾಂಪಲ್ ಅನ್ನ ನಾನೀಗ ಬರೀತೀನಿ ನೋಡ್ರಿ ವಿಲ್ ಚೆಕ್ ಒನ್ ಎಕ್ಸಾಂಪಲ್ ಫಾರ್ ದಟ್ ಒನ್ ಫ
फर्स्ट चेन पढ़ते थे लिंकिंग सेक्शन. सो हैश include stdio.h and then you will be having the main function, main opening bracket, then you have to have a declarations. Now ella reetiyadanta naven study madevala ella data type uddu onnond example anna tagolana int a then char b and then you are going to give a floating point number float c. ಒಂದು ಕ್ಯಾರೆಕ್ಟರ್ ಟೈಪ್ ಅದು ತಗೊಂಡೆವಿ, ಒಂದು ಇಂಟಿಜರ್ ಟೈಪ್ ತಗೊಂಡೆವಿ, ಒಂದು ಫ್ಲೋಟಿಂಗ್ ಪಾಯಿಂಟ್ ಅದು ವೇರಿಯೇಬಲ್ ಅನ್ನು ತಗೊಂಡೆವಿ. ಓಕೆ, ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಪ್ರಿಂಟ್ ದ ವ್ಯಾಲ್ಯೂಸ್. ಇವಾಗ ನಾವು ಏನ್ ಮಾಡ್ಬೇಕು, ಸೈಜ್ ಆಫ್ ಆಪರೆಂಡ್ ಅನ್ನ ಯೂಸ್ ಮಾಡ್ಬೇಕು. ಸೈಜ್ ಆಫ್ ಆಪರೆಂಡ್ ಏನ್ ಹೇಳ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಲೆಂತ್ ಆಫ್ ದ ಆಪರೆಂಡ್. ಒಂದ್ ಸರಿ ಆಪರೆಂಡ್ ಎ ಯೂಸ್ ಮಾಡ್ಕೊಳ್ಳೋದು, ಎ ಈಸ್ ಆಫ್ ಟೈಪ್ ಇಂಟೀಜರ್. Depending upon whether my system is 2 bytes or 4 bytes, you will get the answer. Character, one answer barbeku. Float ge 4 one theli answer barbeku. So what we are going to do is, enu input tagolo avashyakate illa, direct agi output anne print madona anta. Print f. Size of a is percentage d. ಯಾವಾಗಲು ಸೈಜ್ ಎದ್ರೊಳಗೆ ಇರ್ತಾವ, 1 byte, 2 byte, 4 byte, 8 byte ಅಂದ್ರೆ they all will be in terms of integer. So we are going to take it as a percentage d. Size of a is, ಇದರ ಬದಲಿಗೆ ನಮಗೆ ಏನ್ ಬರಬೇಕು, ಎದು ಸೈಜ್ 2 ಐತೋ 4 ಐತೋ 8 ಐತೋ 1 ಐತೋ ಅನ್ನೋ ಆನ್ಸರ್ ಬರಬೇಕು, ರೈಟ್? ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ದಟ್ ಈಸ್ ಬೇಸ್ಡ್ ಆನ್ ಸೈಜ್ ಆಫ್ ವಿಚ್ ಒನ್, a. ಇಲ್ಲಿ ನಾನು ಅದನ್ನ ಯೂಸ್ ಮಾಡ್ಕೊಂಡಿನಿ ನೋಡ್ರಿ. ಸೈಜ್ ಆಫ್ ಇಟ್ ಈಸ್ ಅ ಫಂಕ್ಷನ್ ಅಂಡ್ ವಾಟ್ ಯು ಆರ್ ಪಾಸಿಂಗ್ ಆಸ್ ಅನ್ ಆಪರಂಡ್, ದ ಆಪರಂಡ್ ಈಸ್ ಎ. ನಾವು ಪಾಸ್ ಮಾಡಿರುವಂತ ಆಪರಂಡ್ ಏನದ, ಎ ಅದ. ಇದರದ ಸೈಜ್ ಎಷ್ಟು ಅನ್ನೋದು ಇದು ರಿಟರ್ನ್ ಮಾಡ್ತೈತಿ. ಇದು ಏನ್ ವ್ಯಾಲ್ಯೂ ರಿಟರ್ನ್ ಮಾಡ್ತೈತಲ್ಲ, ಈ ಪರ್ಸೆಂಟೇಜ್ ಡಿ ಬದಲಿಗೆ ಆ ವ್ಯಾಲ್ಯೂ ಪ್ರಿಂಟ್ ಆಗ್ಬೇಕು. ನಾವು ಇಲ್ಲಿವರೆಗೂ ಏನ್ ಮಾಡ್ಲಿಕ್ಕೆ ಕಲ್ತಿದ್ವಿ, ಐ ಹೋಪ್ ಯು ರಿಮೆಂಬರ್. ಪ್ರಾಡಕ್ಟ್ ಏನೋ ಸಮ್ ಮಾಡ್ದಾಗ ನಾ ಹೇಳಿದೆ, ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಈಸ್ ಪರ್ಸೆಂಟೇಜ್ ಡಿ ಅಂತ ಹೇಳಿ ಹಾಕಿ ಇಲ್ಲಿ ನಾವೇನ್ ಮಾಡ್ತಿದ್ವಿ, ಸಾರಿ ಸಮ್ಮದ್ ಬರ್ದಿವಲ್ಲ, ಪ್ರಾಡಕ್ಟ್ ದ ಎಕ್ಸಾಂಪಲ್ ಬರ್ದಿಲ್ಲ. ಸಮ್ ಆಫ್ ಎ ಅಂಡ್ ಬಿ ಈಸ್ ಪರ್ಸೆಂಟೇಜ್ ಡಿ ಸಮ್ ಅಂತ ಹೇಳಿ ಬರ್ದಿದ್ವಿ. ಈ ರೀತಿ ಒಂದು ಸ್ಟೇಟ್ಮೆಂಟ್ ಬರ್ದಿದ್ವಿ. ಐ ಹೋಪ್ ಯು ಆಲ್ ರಿಮೆಂಬರ್. ಫಸ್ಟ್ ಸ್ಯಾಂಪಲ್ ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದ್ರ ಇಲ್ಲಿ ಏನ್ ಹೇಳಿದ್ದೆ ನಾನು, ಇವೆಲ್ಲ ಸ್ಟೇಟ್ಮೆಂಟ್ ಆಸ್ ಇಟ್ ಈಸ್ ಪ್ರಿಂಟ್ ಆಗ್ತಾವು, ಇದ್ರ ಬದಲಿಗೆ ಈ ಸಮ್ ಒಳಗ ಸ್ಟೋರ್ ಆಗಿದ್ದ ವ್ಯಾಲ್ಯೂ ಪ್ರಿಂಟ್ ಆಗ್ತೈತಿ ಅಂತ ಹೇಳಿದೆ. ಅದೇ ರೀತಿ ಇದು ಎಲ್ಲ ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತ, ಈ ಪರ್ಸೆಂಟೇಜ್ ಡಿ ಬದಲಿಗೆ ಏನಾಗುತ್ತ, ಈ ಸ್ಟೇಟ್ಮೆಂಟ್ ಇಂದ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಇದು ಮೆಮರಿ ಒಳಗ ಆಲ್ರೆಡಿ ಸ್ಟೋರ್ ಇಲ್ಲ, ಯಾಕಂದ್ರೆ ಇಟ್ ಈಸ್ ಅ ಫಂಕ್ಷನ್. ಇವಾಗ ಇನ್ನು ಎಕ್ಸಿಕ್ಯೂಟ್ ಆಗ್ಬೇಕು, ಎಕ್ಸಿಕ್ಯೂಟ್ ಆಗಿ ಅದರದ ರಿಸಲ್ಟ್ ಅನ್ನ ಕೊಡ್ತೈತಿ. ಸೈಜ್ ಆಫ್ ಎ, ಸೈಜ್ ಆಫ್ ಈಸ್ ಅ ಆಪರೇಟರ್ ವಿಚ್ ಈಸ್ ಯೂಸ್ ಫಾರ್ ಫೈಂಡಿಂಗ್ ಔಟ್ ದ ಲೆಂತ್ ಆಫ್ ಆಪರಂಡ್ ಅಂಡ್ ಹಿಯರ್ ಆಪರಂಡ್ ಈಸ್ ಎ ಅಂಡ್ ಎ ಇಸ್ ಆಫ್ ವಿಚ್ ಡೇಟಾ ಟೈಪ್, ಇಟ್ ಈಸ್ ಇಂಟೀಜರ್. ದಟ್ ಮೀನ್ಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಮಷೀನ್ ಐದರ್ ಟೂ ಆರ್ ಫೋರ್ ವಿಲ್ ಬಿ ಗಿವನ್ ಆಸ್ ಆನ್ಸರ್. ಅದೇ ರೀತಿಯಾಗಿ ಇನ್ನ ಎರಡು ಡಿಕ್ಲರೇಷನ್ಸ್ ಮಾಡಿವ ನಾವು, ಅವತರದು ನೋಡೋಣ ಅಂತ. ಪ್ರಿಂಟ್ ಎಫ್, ಸೈಜ್ ಆಫ್ ಬಿ ಈಸ್ ಪರ್ಸೆಂಟೇಜ್ ಡಿ, ಸೈಜ್ ಆಫ್ ಬಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರ ಮೇಡಮ್, ಹೇಳುದಲ್ಲಿ ನೀವು ಕ್ಯಾರೆಕ್ಟರ್ ಅಂತ ಹೇಳಿ ಇಲ್ಲಿ ಪರ್ಸೆಂಟೇಜ್ ಡಿ ಬರೀಲಿಕ್ಕತ್ತೀರಿ ಅಂತ ಹೇಳಿ. This percentage D is not for storing B. It is for obtaining the result. And that result is nothing but a memory location. Memory location artha girda anta barangila. There will be whole terms. That is integer nek batao. Adar sarvagi naan ille percentage D specify madine. Next. Print F. Size of C is percentage D, size of C.
and then closing bracket. Again, if you are going to get any confusions in this, ಇಲ್ಲಿ ನಿಮಗೆ ಕ್ಯಾರೆಕ್ಟರ್ ಮತ್ತೆ ಡಬಲ್ ಫ್ಲೋಟಿಂಗ್ ಪಾಯಿಂಟ್ ಗೆ ನೀವು ಪರ್ಸೆಂಟೇಜ್ ಬಿ ತಗೊಂಡಿದ್ದೀವಿ ಅಂತ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ನಾನು ಇಲ್ಲೇ ಒಂದು ಸ್ಲೈಟ್ ಮಾಡಿಫಿಕೇಶನ್ ಮಾಡಿ ನಿಮ್ಗೆ ಇನ್ನೊಂದನ್ನ ತೋರಿಸ್ತೀನಿ ನೋಡ್ರಿ. ಸಿ ಲೆಂತ್, ಲೆಂತ್ ಈಸ್ ಆಲ್ಸೋ ಆನ್ ಇಂಟಿಜರ್ ಟೈಪ್ ವ್ಯಾಲ್ಯೂ, ದಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ದ ಹೋಲ್ ನಂಬರ್ಸ್. ಎ ಈಸ್ ಆಲ್ಸೋ ಇಂಟಿಜರ್ ಟೈಪ್ ಆಫ್ ವ್ಯಾಲ್ಯೂ. ಇವಾಗ ಈ ಫ್ಲೋಟಿಂಗ್ ಪಾಯಿಂಟ್ ಬದಲಿಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಆಪರೇಟರ್ ನ ಯೂಸ್ ಮಾಡ್ಕೊಂತೀನಿ. ಹೌ ಐ ಆಮ್ ಗೋಯಿಂಗ್ ಟು ಯೂಸ್ ಲೆಂತ್ ಇಸ್ ಈಕ್ವಲ್ಸ್ ಟು ಸೈಜ್ ಆಫ್ ಸಿ. ಏನ್ ಮಾಡ್ದೆ ನಾನು ಇಲ್ಲಿ, ಸೇಮ್ ಆಪರೇಟರ್ ಸೈಜ್ ಆಫ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಲೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಪರೆಂಡ್. ಯಾವ ಆಪರೆಂಡ್ ಅಲ್ಲೂ ಸಿ, ಅಂಡ್ ಸಿ ಈಸ್ ಅ ಫ್ಲೋಟಿಂಗ್ ಪಾಯಿಂಟ್. ದಟ್ ಮೀನ್ಸ್ ಈ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡಿದಾಗ ನಿಮ್ಗೆ ರಿಸಲ್ಟ್ ಏನ್ ಬರ್ತೈತಿ, 4 ಅಂತ ಬರ್ತೈತಿ. ಅಂಡ್ ದಟ್ 4 ಈಸ್ ಬೀಂಗ್ ಅಸೈನ್ಡ್ ಟು ಲೆಂತ್. ಏನ್ ಮಾಡ್ದೆ ನಾನು, ಆ 4 ಅನ್ನ ಲೆಂತ್ ಗೆ ಅಸೈನ್ ಮಾಡ್ದೆ. ನೌ ದೇರ್ ಈಸ್ ಒನ್ ಮೋರ್ ಬ್ಲಾಕ್ ಕಾಲ್ಡ್ ಆಸ್ ಲೆಂತ್ ವಿಚ್ ಈಸ್ ಗೋಯಿಂಗ್ ಟು ಹೋಲ್ಡ್ ದ ವ್ಯಾಲ್ಯೂ 4. ಈಗ ನಾನು ನೆಕ್ಸ್ಟ್ ಅದನ್ನೇ ಇಲ್ಲಿ ಪ್ರಿಂಟ್ ಮಾಡ್ತೀನಿ. ನಿಮ್ಗೆ ಕನ್ಫ್ಯೂಷನ್ ಬೇಡ, ಪರ್ಸೆಂಟೇಜ್ ಬಿ ಯೂಸ್ ಮಾಡಿರಿ, ಫ್ಲೋಟ್ ಯೂಸ್ ಮಾಡಿರಿ, ಯಾಕ್ರಿ ಅನ್ನೋದು ಕನ್ಫ್ಯೂಷನ್ ಆಗ್ಲಿಕ್ಕತ್ತಿತ್ತು ಅಂತಂದ್ರೆ ವಿ ಕ್ಯಾನ್ ಯೂಸ್ ದಿಸ್ ವೇ. ಪ್ರಿಂಟರ್ ಸೈಜ್ ಆಫ್ ಸಿ ಈಸ್ ಪರ್ಸೆಂಟೇಜ್ ಬಿ ಅಂಡ್ ಲೆಂತ್. ಇವಾಗ ಏನಾಗ್ತೈತಿ, ನಾನಿಲ್ಲಿ ಫಂಕ್ಷನ್ ಬದಲಿಗೆ ವೇರಿಯೇಬಲ್ ಯೂಸ್ ಮಾಡಿ, ಈ ವೇರಿಯೇಬಲ್ ನಾಗ ಫಂಕ್ಷನ್ ಅದ ರಿಸಲ್ಟ್ ಅನ್ನ ಸ್ಟೋರ್ ಮಾಡ್ಕೊಂಡಿನಿ. ಮೊದಲೇ ಸ್ಟೆಪ್ ಒಳಗ ಇಲ್ಲಿ ಅದನ್ನೇ ಪ್ರಿಂಟ್ ಮಾಡ್ಲಿಕ್ಕೆ. ಬೇಕು ಅಂದ್ರೆ ಫಂಕ್ಷನ್ ಅನ್ನ ಈ ರೀತಿನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ನಿಮ್ ಪ್ರಿಂಟರ್ ನಾಗನೇ ಕಾಲ್ ಆದ್ರೂ ಮಾಡ್ಬೋದು. ಇದನ್ನ ಕಾಲಿಂಗ್ ಆಫ್ ಫಂಕ್ಷನ್ ಅಂತ ಕರೀತಾರೆ. ಇದು ನೆಕ್ಸ್ಟ್ ಯೂನಿಟ್ ನಾಗ ಬರ್ತೈತಿ, ನಿಮ್ ಥರ್ಡ್ ಯೂನಿಟ್ ನಾಗ ಇರ್ಬೇಕು ಟು ಸ್ಟಡಿ ದೀಸ್ ಕನ್ಸೆಪ್ಟ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಕಾಲಿಂಗ್ ಆಫ್ ದ ಫಂಕ್ಷನ್. ಇದು ರಿಸಲ್ಟ್ ಅನ್ನ ತಗೊಂಡ್ ಬಂದು ಲೆಂತ್ ಒಳಗೆ ಸ್ಟೋರ್ ಮಾಡಿವಿ, ಇಲ್ಲ ಅದೇ ರಿಸಲ್ಟ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕೆ. ಯು ಆರ್ ಗೋಯಿಂಗ್ ಟು ರೈಟ್ ದ ರಿಸಲ್ಟ್ ಹಿಯರ್. ಕ್ಲಿಯರ್? ತಿಳಿತಾ? ಸೈಜ್ ಆಫ್, ಆಮೇಲೆ ಇಲ್ಲಿ ನೆನ್ಪಿಟ್ಕೋರ, ಇದು ಸ್ಟೇಟ್ಮೆಂಟ್ ಅದ ಸೈಜ್ ಆಫ್, ಅದಕ್ಕ ನಾನು ಬಿಡಿಸಿ ಬಿಡಿಸಿ ಬರ್ದಿನಿ. ಆದ್ರೆ ಎಲ್ಲಿ ನೀವು ಆಪರೇಷನ್ ಪರ್ಫಾರ್ಮ್ ಮಾಡ್ಲಿಕ್ಕತ್ತಿರ್ಲ ಅಲ್ಲಿ ಬಿಡಿಸಿ ಬರುವಂಗಿಲ್ಲ. Size of should be compulsorily written continuously. The syntax is RET. You have to write it continuously. Otherwise, you are going to get the error. Is it clear? Say yes or no. Is it clear? Yellaru. Humare ante hedri, illantare hedri. ಅಥವಾ ತಿಳಿದವ್ರ ಕೈನಾದ್ರೂ ಎತ್ರಿ. ನಿಮಗ್ ಟೈಪ್ ಮಾಡೋದ್ ಬಹಳ ತ್ರಾಸ ಆಗ್ತಿತ್ತು ಅಂತಂದ್ರ, ಇಫ್ ಯು ಅಂಡರ್ಸ್ಟುಡ್ ರೇಸ್ ಯುವರ್ ಹ್ಯಾಂಡ್ಸ್. ಲೇಜಿ ಪೀಪಲ್ ಕ್ಯಾನ್ ರೇಸ್ ದರ್ ಹ್ಯಾಂಡ್ಸ್, ಅಂಡ್ ದೋಸ್ ಹು ಆರ್ ವಿಲಿಂಗ್ ಟು ರೈಟ್ ಕ್ಯಾನ್ ಟೆಕ್ಸ್ಟ್. ಎಸ್ ಮ್ಯಾಮ್, ರಿಪೀಟ್ ಒನ್ಸ್ ಅಗೇನ್. ಓಕೆ ನಿಖಿಲ್, ಐ ವಿಲ್ ರಿಪೀಟ್. ಅಭಿಲಾಷ್ ಕುಲಕರ್ಣಿ, ಅಭಿಷೇಕ್ ಹುನ್ಗುಂದ್, ಅಭಿಷೇಕ್ ಮುಪ್ಪೈನ್ಮಠ್, you come in which category? Abhishek Kungund, yes madam. Okay, okay, I'll repeat once again. Repetition break on the kelikatana aduka repeat martin. Size of, it is an operator, it is an operator which is going to give the result. Subtraction atha less than greater than ivella idu operators en martavavo ondu result na kodta. Addition ondu erdu numbers na koodiki bandiruva anthu.
subtraction ಎರಡಕ್ಕೆ ನಡುವಿನ ಡಿಫರೆನ್ಸ್ ಅನ್ನು ಕೊಡ್ಬೇಕು ಲೆಸ್ ದನ್ ಎರಡಕ್ಕೆ ಕಂಪೇರ್ ಮಾಡಿ ಯಾವುದು ದೊಡ್ಡದ ಫಸ್ಟ್ ನಂಬರ್ ಸಣ್ಣದು ಡಿಫರೆನ್ಸ್ ಕೊಡ್ತೈತಿ ಫಾಲ್ಸ್ ಅಂತ ಕೊಡ್ತೈತಿ ಟ್ರೂ ಅಂತ ಕೊಡ್ತೈತಿ ಅದೇ ರೀತಿಯಾಗಿ ಈ ಸೈಜ್ ಆಫ್ ಇಟ್ ಈಸ್ ಆಲ್ಸೋ ಆನ್ ಆಪರ್ ಇಟ್ ಈಸ್ ಆಲ್ಸೋ ಆನ್ ಆಪರೇಟರ್ ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ಗಿವ್ ದ ರಿಸಲ್ಟ್ ಸೊ ವಾಟ್ ವಿಲ್ ಬಿ ದ ರಿಸಲ್ಟ್ ದಟ್ ಈಸ್ ಪ್ರೊವೈಡೆಡ್ ಬೈ ದಿಸ್ ಪರ್ಟಿಕ್ಯುಲರ್ ಆಪರೇಟರ್ ಅದು ಕೂಡ ಒಂದು ಆಪರೇಟರ್ ಅಂದ್ರೆ ಒಂದ್ ಕೆಲ್ಸಾನ ಮಾಡ್ಬೇಕು ಒಂದು ಆಪರೇಷನ್ ಅನ್ನ ಮಾಡ್ಬೇಕು ಆಮೇಲೆ ಅದರದ ರಿಸಲ್ಟ್ ಅನ್ನ ಕೊಡ್ಬೇಕು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಏನಾಯ್ತು ಅನ್ನೋದನ್ನ ಹೇಳ್ಬೇಕಲ್ಲ ಅದಕ್ಕ ಈ ಪರ್ಟಿಕ್ಯುಲರ್ ಆಪರೇಟರ್ ಏನ್ ಕೊಡ್ತೈತಿ ಅಂತಂದ್ರ ಯಾವ್ದನ್ನ ಆಸ್ ಅನ್ ಆಪರೆಂಟ್ ಪಾಸ್ ಮಾಡಿರ್ತೈತಿ ಏನ್ ನೋಡ್ರಿ ದೀಸ್ ಟು ಆರ್ ಆಪರೆಂಟ್ಸ್ ಹೌದಾ ಇವೆರಡು ಆಪರೆಂಟ್ಸ್ ಅದೇ ರೀತಿಯಾಗಿ ಈ ಸೈಜ್ ಆಫ್ ಇದೆ ಇಲ್ಲಿ ನಾವೇನ್ ಮಾಡಿರ್ತೀವಿ ಆಪರೆಂಟ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ನೀವು ಯಾವ್ದನ್ನ ಆಪರೆಂಟ್ ಅಂತ ಹೇಳಿ ಪ್ರೊವೈಡ್ ಮಾಡ್ತೀರಿ ಅದರದ ಲೆಂತ್ ಎಷ್ಟದ ಅಂತ ಹೇಳಿ ಹೇಳ್ತೀವಿ ಇದರ ಕೆಲಸ ಏನು ಯಾವ್ದನ್ನ ಆಪರೆಂಟ್ ಅಂತ ಪಾಸ್ ಮಾಡ್ತೀರಿ ಅದರದ ಲೆಂತ್ ಎಷ್ಟದ ಸ್ಪೆಸಿಫೈ ಮಾಡುದು ಲೆಂತ್ ಇನ್ ದ ಸೆನ್ಸ್ ಹೌ ಮಚ್ ಹೌ ಮೆನಿ ಬೈಟ್ಸ್ ಆಫ್ ಮೆಮರಿ ಆರ್ ಬೀಂಗ್ ಅಲೋಕೇಟೆಡ್ ಅದಕ್ಕೆ ಎಷ್ಟು ಮೆಮರಿ ಬೈಟ್ಸ್ ಅವಶ್ಯಕತೆ ಅದ ಅದನ್ನ ನಾವೇನಂತೀವಿ ಲೆಂತ್ ಅಂತ ಕರಿತೀವಿ ಅದನ್ನ ಹೇಳೋ ಕೆಲಸ ಸೈಜ್ ಆಫ್ ಆಪರೇಟರ್ ಮಾಡ್ತೀವಿ ಆಮೇಲೆ ಅದಕ್ಕೊಂದು ಎಕ್ಸಾಂಪಲ್ ಅನ್ನ ಬರ್ತೀನಿ ಯು ಆರ್ ಗೋಯಿಂಗ್ ಟು ಟೇಕ್ ಡಿಫ್ರೆಂಟ್ ಡೇಟಾ ಟೈಪ್ಸ್ ನಮ್ಗೆ ಈಗ ನಾವು ಇಂಟೀಜರ್ ಫ್ಲೋಟಿಂಗ್ ಪಾಯಿಂಟ್ ಡಬಲ್ ಕ್ಯಾರೆಕ್ಟರ್ ಅಂಡ್ ವೈಡ್ ಆಸ್ ವೈಡ್ ಮೀನ್ಸ್ ನಥಿಂಗ್ ಅದ್ರ ಫಂಕ್ಷನ್ ಅಷ್ಟೇ ಯೂಸ್ ಮಾಡ್ಕೊಂತೀವಿ ಅದನ್ನ ಬಿಟ್ಟು ಉಳಿದಿದ್ದು ಒಂದು ಮೂರನ್ನ ನಾನು ಆಸ್ ಅನ್ ಎಕ್ಸಾಂಪಲ್ ಅದ್ರ ಸೈಜ್ ತಗೊಳ್ಳೋಣ ಅಂತ ಹೇಳಿ ಐ ಹ್ಯಾವ್ ಡಿಕ್ಲೇರ್ಡ್ ಟೂ ವೇರಿಯೇಬಲ್ಸ್ ಒನ್ ಇಸ್ ಆಫ್ type integer one is a and another one is length that means both will be holding the values which are whole numbers and then b it is of a character type and another variable is of floating point idar eshtu size idar size eshtu idar size eshtu annadannu tilkolikke program na barilikattini nanu so you are not going to take any input nam input baada ಬರೇ ಡೇಟಾ ಟೈಪ್ ಬೇಸಿಸ್ ಮೇಲೆ ಅದಕ್ಕೆ ಎಷ್ಟದ ಲೆಂತ್ ಅನ್ನೋದನ್ನ ತಿಳ್ಕೋಬೇಕು ಅದಕ್ಕೆ ನಾನು ಸೈಜ್ ಆಫ್ ಆಪರೇಟರ್ ಅನ್ನ ಯೂಸ್ ಮಾಡ್ಕೊಂತೀನಿ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸೈಜ್ ಆಫ್ ಆಪರೇಟರ್ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಸೈಜ್ ಆಫ್ ಎ ಈಸ್ ಏದ ಸೈಜ್ ಏದ ಲೆಂತ್ ಲೆಂತ್ ಸೈಜ್ ಅಥವಾ ಬೈಟ್ಸ್ ಅಂತಂದ್ರೆ ದೇ ವಿಲ್ ಬಿ ಹೋಲ್ ನಂಬರ್ಸ್ ರಿಸಲ್ಟ್ ಏನ್ ಬರ್ತೈತಿ ನಮಗ ಹೋಲ್ ನಂಬರ್ ಬರ್ತೈತಿ ಅದ್ರ ಸಲುವಾಗಿ ನಾನು ಇಲ್ಲಿ ಏನ್ ಮಾಡ್ಕೊಂಡಿನಿ ರಿಸಲ್ಟ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಕಂಟ್ರೋಲ್ ಸ್ಟ್ರಿಂಗ್ ಇಂಟೀಜರ್ ಟೈಪ್ ಯೂಸ್ ಮಾಡಿನಿ ಸೈಜ್ ಆಫ್ ಎ ಬಿಕಾಸ್ ಇಟ್ ಈಸ್ ಇಂಟೀಜರ್ ಇಟ್ ವಿಲ್ ಬಿ ಐದರ್ ಟೂ ಆರ್ ಇಟ್ ವಿಲ್ ಬಿ ಫೋರ್ ಡಿಪೆಂಡಿಂಗ್ ಅಪಾನ್ ಯುವರ್ ಮಷೀನ್ ಕಾನ್ಫಿಗರೇಷನ್ 32 bit ಅದನ್ನು 64 bits ಅದ ಅನ್ನೋ ಬೇಸಿಸ್ ಮೇಲೆ 2 bytes ಅರೆ ಬರ್ತೈತಿ ಅಥವಾ 4 bytes ಅರೆ ಬರ್ತೈತಿ ಟೂ ಮತ್ತೆ ಫೋರ್ ಅಂದ್ರೆ ಏನು ದೇ ಆರ್ ಹೋಲ್ ನಂಬರ್ಸ್ ಸೊ ದ ರಿಸಲ್ಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಇಂಟೀಜರ್ from where to get the result ಎಲ್ಲದ ರಿಸಲ್ಟ್ ಆ ರಿಸಲ್ಟ್ ಅನ್ನ ಈ ಆಪರೇಟರ್ ಕೊಡ್ತೈತಿ ಯಾವುದು ಸೈಜ್ ಆಫ್ ಆಪರೇಟರ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಯು ದ ರಿಸಲ್ಟ್ ಸೈಜ್ ಆಫ್ ಎ ಇಸ್ ನೈಲ್ ಹೇಳಿದೆ ಯಾವುದನ್ನ ನಾವು ಆಪರೆಂಟ್ ಅಂತ ಪಾಸ್ ಮಾಡ್ತೀವಿ ಅದರದ ಲೆಂತ್ ಅನ್ನ ಹೇಳ್ತೀವಿ ಇಲ್ಲಿ ನಾನು ಏನ್ ಪಾಸ್ ಮಾಡ್ಲಿಕ್ಕೆ ಆಪರೆಂಟ್ ಅಂತ ಹೇಳಿ ಎ ಸೊ ಎ ದ ಲೆಂತ್ ಎಷ್ಟದ ಅನ್ನೋದನ್ನ ಹೇಳ್ತೀವಿ it will give either 2 or 4 one of them will be given as a result of this particular operation aa result na ili substitute martivi ee percentage badlige ili en result banditti adu print aagthidhi same size of b is a badlige operand en kodlikattini b b is of type character that means this result will be 1 because character the ಎಷ್ಟು ಕೊಟ್ಟೇವಿ ನಾವು ಮೆಮರಿ 1 byte ಅಲೋಕೇಟ್ ಆಗ್ತದ ಅಂತ ಹೇಳ ಅದಕ್ಕೆ 1 ಇಲ್ಲಿ ಇನ್ನೊಂದು ವೇರಿಯೇಷನ್ ಮಾಡಿ ಡೈರೆಕ್ಟ್ ಆಗಿ ಫಂಕ್ಷನ್ ಅನ್ನೇ ಕಾಲ್ ಮಾಡೋ ಬದಲಿಗೆ ಅದರದ ರಿಸಲ್ಟ್ ಅನ್ನ ಸ್ಟೋರ್ ಮಾಡ್ಕೊಂಡು ಆಮೇಲೆ ಪ್ರಿಂಟ್ ಮಾಡ್ಲಿಕ್ಕೆ ಸೈಜ್ ಆಫ್ ಸೇಮ್ ಆಪರೇಷನ್ ದ ವೇರಿಯೇಬಲ್ ದಟ್ ಯು ಆರ್ ಗೋಯಿಂಗ್ ಟು ಪಾಸ್ ಇಲ್ಲಿ ಏನ್ ಪಾಸ್ ಮಾಡ್ಲಿಕ್ಕೆ ಸಿ ನ ಪಾಸ್ ಮಾಡ್ಲಿಕ್ಕೆ ಸಿ ಇಸ್ ನಥಿಂಗ್ ಬಟ್ ಅ ವೇರಿಯೇಬಲ್ ಅಂಡ್ ಇಟ್ ಈಸ್ ಆಫ್ ಟೈಪ್ ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ size of floating point ಎಷ್ಟದ ಇಟ್ ಈಸ್ 4 bytes that will be assigned to length ಎದಕ್ಕೆ ಅಸೈನ್ ಮಾಡ್ತೀವಿ ಲೆಂತ್ ಗೆ ಅಸೈನ್ ಮಾಡ್ಲಿಕ್ಕೆ ನಾವು ಲೆಂತ್ ಹೋಲ್ಡ್ಸ್ ದ ರಿಸಲ್ಟ್ ಪ್ರೊವೈಡೆಡ್ ಬೈ ದಿಸ್ ಆಪರೇಷನ್ ಈ ಆಪರೇಷನ್ ಕೊಟ್ಟಿರುವಂತ ರಿಸಲ್ಟ್ ಅನ್ನ ನಾನು ಏನ್ ಮಾಡಿದ್ದೆ ಲೆಂತ್ ಒಳಗ ಸ್ಟೋರ್ ಮಾಡಿನಿ ಆಮೇಲೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ಸೈಜ್ ಆಫ್ ಸಿ ಇಸ್ ಯಾಕಂದ್ರೆ ನಾ ಇಲ್ಲಿ ಆಪ್ಟೇನ್ ಮಾಡ್ಕೊಂಡಿರೋದು ಸಿ ದ ಲೆಂತ್ ಸೊ ಸೈಜ್ ಆಫ್ ಸಿ ಇಸ್
you need to get a value, integer type of value. From where you are going to get that value? It is whatever is present in the length. Lengthy L bandi cancer size of operator in the bandi. Either na replace madi, either na print madi. This is the program, example program for using the size of operator. Is it clear now? Is it clear now? ಮೇಡಮ್ ನಿಮ್ ವಾಯ್ಸ್ ಕೇಳಸಾಕತ್ತಿಲ್ರಿ ಈ ಸ್ಪೀಕರ್ ಮನ್ ಮ್ಯೂಟ್ ಆಗಿ ಐ ಥಿಂಕ್ ಇಟ್ಸ್ ಯು ಕ್ಯಾನ್ ಹಿಯರ್ ಮಿ ನೌ ಈ ಕೇಳಸ್ತೈತಲ್ಲ ಓಕೆ ಪ್ರೋಗ್ರಾಮ್ ಕ್ಲಿಯರ್ ಆಗೈತಾ ಐಲ್ ಎಕ್ಸಿಕ್ಯೂಟ್ ದಟ್ ಪ್ರೋಗ್ರಾಮ್ ಒನ್ಸ್ Okay, we'll create a file vi. It is for checking the operator, so I'll give the name as operator dot c. For every C program, dot c extension is compulsory. So operator dot c, and then you need to enter into input mode. So press I, and now I'll start writing the program. ಅಲ್ಲೇನ್ ಬರ್ದಿನ್ಲ ಸೇಮ್ ಅದೇ ಪ್ರೋಗ್ರಾಮ್ ಅನ್ನ ಬರಿತೀನಂತ ಹ್ಯಾಶ್ ಇನ್ಕ್ಲೂಡ್ ಇಟ್ ಈಸ್ ಅನ್ ಹೆಡರ್ ಫೈಲ್ ವಿಚ್ ಈಸ್ ಯೂಸ್ಡ್ ಫಾರ್ ಇನ್ಕ್ಲೂಡಿಂಗ್ ದ ಐಓ ಫಂಕ್ಷನ್ಸ್ ದಟ್ ಈಸ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ನಿಮ್ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಸಲುವಾಗಿ ಇದನ್ನ ಯೂಸ್ ಮಾಡ್ತೇವೆ ಅಂಡ್ ದೆನ್ ಯು ಹ್ಯಾವ್ ಅ ಮೇನ್ ಫಂಕ್ಷನ್ ಫ್ರಮ್ ವೇರ್ ದ ಎಕ್ಸಿಕ್ಯೂಷನ್ ಆಫ್ ಯುವರ್ ಪ್ರೋಗ್ರಾಮ್ ಬಿಗಿನ್ಸ್ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮೇನ್ ಇಂದನೇ ಶುರು ಆಗುತ್ತೆ ಆಮೇಲೆ ಓಪನಿಂಗ್ ಬ್ರಾಕೆಟ್ ವಿಚ್ ಇಂಡಿಕೇಟ್ಸ್ ದ ಬಿಗಿನಿಂಗ್ ಆಫ್ ಮೇನ್ ಬ್ಲಾಕ್ ನೆಕ್ಸ್ಟ್ ಇಂಟ್ ಎ ಸೈಜ್ ಚೆಕ್ ಮಾಡಲಿಕ್ಕೆ ಒಂದು ವೇರಿಯೇಬಲ್ಲು ಇನ್ನೊಂದು ಲೆಂತ್ ಸ್ಟೋರ್ ಮಾಡಲಿಕ್ಕೆ ಎಲ್ ಇ ಎನ್ ಜಿ ಟಿ ಎಚ್ ಸೆಮಿಕೊಲನ್ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಸೊ ಯು ಆರ್ ಗೋಯಿಂಗ್ ಟು ಎಂಡ್ ಎವ್ರಿ ಸಿ ಸ್ಟೇಟ್ಮೆಂಟ್ ವಿತ್ ಸೆಮಿಕೊಲನ್ ನೆಕ್ಸ್ಟ್ ಫ್ಲೋಟ್ ಬಿ then character type c declaration complete aayitu execution part illi neevu yavade normal printf statement na use madangilla yakandre namage input e bekagilla direct aagi output beku adru salvagi direct aagi output statements ne haakbidona anta length of a is percentage d comma size of a semicolon then b is equals to length alla
length is equals to again madlikattevi now we are going to take the operator first operator na modlige use maadkondo direct agi result na print madlikattevi operator is size of innond variable yavdu b ada matte c ada adrolag yavdu beko aa variable na use maadkolanta we will use b size of b and it is stored in length so in the printf statement you will just print the value of length size of b is percentage d comma ellada b the size now already en madivi ill mal nodri size of b is stored in length so you are going to print the output from a variable called as length next size of c is na nimge ill size of operator the error nu torustini nodri ee reethi baradre yen aagteeti ant hele continuous bari ri ant helikattini barilill andra yen aagteeti compile cc operator dot c in bandu ella errors elladavu 10ne line ge adavu that means size nodrile size undeclared adu operator anta tagondilla instead of that size is taken as a variable and it is not declared so undeclared ant heli barilikatteyti illi nodri of before of there is no closing bracket variable use madid mele last ge closing bracket barbeku adu bandilla semicolon bandilla ee reethiyagi errors ella errors aa onde line ge adavu now I'll just make it insert alli nadavind ond space tagadu size of poorthi maadibitte antandre errors enagtavu hogibirtavu you are going to have only error because of this particular statement adra salvagi aa size of na neevu continuous aagi baradri antandre errors irangilla see there are no errors now execute dot slash a dot out bump nodri new line character use madilla ellu adra salvagi output heng bandait nodre continuous agi bandaiti length of a is 4 that means my laptop is 64 bit system nand word length eshtada 64 ada integer 2 athwa 4 depending upon your system bartaiti anta helide innond laptop ada nan hatra na innond sare tan torustini nimge execute madi allina ide program execute madidre a ga nanage 2 anta helu bartaiti because ada hali system ada 32 bit ada so it will be 2 whereas here it is 4 size of b floating point it is independent of your machine so 4 size of c which is a character value it is 1 ee reethi bandra answer chalo anustute nodlikke illa adar salvagene answer systematic barli anno reason igene nav en martevi we are going to make use of slash and character new line character na adar salvagene use martevi systematic agi ell end aitu ell start aitu yav line annodu gottagli anno reason igene ee new line character na hakodu ಅದನ್ನ ಹಾಕ್ಲಿಲ್ಲ ಅಂತಂದ್ರೆ ಆ ರೀತಿ ಬರ್ತೈತೆ ಔಟ್ಪುಟ್ ಇವಾಗ ನ್ಯೂ ಲೈನ್ ಕ್ಯಾರೆಕ್ಟರ್ ಹಾಕಿ ನೋಡ್ರಿ ಏನೇ ಮಾಡಿಫಿಕೇಶನ್ಸ್ ಮಾಡಿದ್ರು ಕಂಪೈಲ್ ಮಾಡಬೇಕು ಬರೀ ಇನ್ಪುಟ್ ಚೇಂಜ್ ಮಾಡ್ತಿದ್ರೆ ಅಷ್ಟೇ ರಿಪೀಟ್ ಮಾಡ್ತೀರಿ ನೀವೇನಾದ್ರೂ ಮಾಡಿಫಿಕೇಶನ್ಸ್ ಮಾಡಿದ್ರೆ ಕಂಪಲ್ಸರಿ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಕಂಪೈಲ್ ಮಾಡಬೇಕು ನೋಡ್ರಿ ಇವಾಗ ಹೆಂಗ್ ಬಂತ ಔಟ್ಪುಟ್ ಮೂರ್ ಲೈನಿಗೆ ಸಪರೇಟ್ ಆಗಿ ಕ್ಲಿಯರ್ ಆಗಿ ಬರ್ಲಿಕ್ಕೈತಿ ಏದ್ ಸೈಜ್ ಬೀದ್ ಸೈಜ್ ಸೀದ್ ಸೈಜ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಇಲ್ಲೇ ನೋಡ್ರಿ ಹೆಂಗಿತ್ತು ಔಟ್ಪುಟ್ ಇಲ್ಲೋ ಔಟ್ಪುಟ್ ಬಂದಿತ್ತು ಮೊದಲಿಗೆ ಬಟ್ ಇಟ್ ವಾಸ್ ಇನ್ ಅ ಸಿಂಗಲ್ ಲೈನ್ ದಿಸ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೂಸಿಂಗ್ ದ ನ್ಯೂ ಲೈನ್ ಸ್ಲಾಶ್ ಎ ವರ್ಟಿಕಲ್ ಟ್ಯಾಬ್ ಹಾರಿಸಾಂಟಲ್ ಟ್ಯಾಬ್ ನ್ಯೂ ಲೈನ್ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡೋದ್ರಿಂದ ಈ ರೀತಿಯಾದಂತಹ ಔಟ್ಪುಟ್ಸ್ ಬರ್ತಾವ ಐ ಹೋಪ್ ಇಟ್ಸ್ ಕ್ಲಿಯರ್ ಇಸ್ ಇಟ್ ಕ್ಲಿಯರ್
Okay, we'll end the session here. We'll continue in the next class. Allama Prabhu, you have raised your hand. Is it because you have a doubt or because you have understood? Tirudadam kayatiyo atva doubtadam kayatiyo? Allama Prabhu. ನೋಡಲ್ ನೈನ್ಟೀನ್ ಗೆ ಬಂದಿಂತಾರ ಟ್ವೆಂಟಿ ಫೋರ್ ಇದ್ದಿದ್ದು ಸ್ಟ್ರೆಂತ್ ಇವಾಗ ಎಷ್ಟು ಮಂದಿ ಪ್ರೆಸೆಂಟ್ ಅದಿರ್ಲ ಅಷ್ಟೇ ಮಂದಿ ಅಟೆಂಡೆನ್ಸ್ ಕೊಡ್ತೀನಿ ನಾ ಅಲ್ ಪುಟ್ ಓನ್ಲಿ ನೈನ್ಟೀನ್ ಮೆಂಬರ್ಸ್ ಆಸ್ ಪ್ರೆಸೆಂಟ್ ನಿಮ್ ಫ್ರೆಂಡ್ಸ್ ಯಾರ್ಯಾರು ಎಕ್ಸಿಟ್ ಆಗ್ಯಾರಲ್ಲ ಅವ್ರಿಗೆ ಎಲ್ಲಾರ್ಗು ಹೇಳ್ಬಿಡ್ರಿ ಇವತ್ತಿನ ಸ್ಟ್ರೆಂತ್ ನೈನ್ಟೀನ್ ಕ್ಲಾಸಿಂದು ಅಲ್ ಗಿವ್ ಅಟೆಂಡೆನ್ಸ್ ಫಾರ್ ಓನ್ಲಿ ನೈನ್ಟೀನ್ ಸ್ಟೂಡೆಂಟ್ಸ್ Okay. ಯಾರು ಬಂದಿದ್ರು ಯಾರು ಹೋದ್ರು ಗೊತ್ತು ಸಾಂಗಿಲ್ಲ ಈಗ ಯಾರು ನೈನ್ಟೀನ್ ಮೆಂಬರ್ಸ್ ಪ್ರೆಸೆಂಟ್ ಅದಾರಲ್ಲ ಕ್ಲಾಸ್ ಒಳಗ ಅವ್ರ ನೈನ್ಟೀನ್ ಮೆಂಬರ್ಸ್ ಅಷ್ಟೇ ಪ್ರೆಸೆಂಟ್ ಬರ್ತೈತಿ ಉಳಿದವ್ರದ್ದು ಎಲ್ಲಾರ್ದು ಅಬ್ಸೆಂಟ್ ಬಿಕಾಸ್ ಐ ಹವ್ ನಾಟ್ ಟೇಕನ್ ಎನಿ ಅಟೆಂಡೆನ್ಸ್ ಪ್ರಯರ್ ನಂಗೆ ಯಾವಾಗ ಟೈಮ್ ಸಿಕ್ತೈತೆ ಅವಾಗ ತಗೊಂತೀನಿ ಅಟೆಂಡೆನ್ಸ್ ನಾ ಅಟೆಂಡೆನ್ಸ್ ತಗೊಂಡಾಗ ಎಷ್ಟು ಮಂದಿ ಇರ್ತೀರಿ ಅವ್ರ ಅಷ್ಟೇ ಮಂದಿ ಪ್ರೆಸೆಂಟ್ ಉದೋರೆಲ್ಲಾರು ಅಬ್ಸೆಂಟ್ ಥ್ಯಾಂಕ್ ಯು